ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ರೇಖಾ ಅಡುಗೆಗೆ ಸ್ವಾಗತ. ಬನ್ನಿ, ಇವತ್ತು 10 ನಿಮಿಷದಲ್ಲಿ ಈಸಿಯಾಗಿ ತೆಂಗಿನಕಾಯಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತೀನಿ. ಇದನ್ನು ಕಾಯಿ ಬಜ್ಜಿ ಅಂತಲೂ ಕರೀತಾರೆ. ಇದು ಮಾಡೋದು ಸುಲಭನೇ. ಇದು ಯಾವ ರೀತಿ ಮಾಡೋದು, ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ನೋಡೋಣ. ಇಲ್ಲಿ ಒಂದು ಅರ್ಧ ತೆಂಗಿನಕಾಯಿನ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸುಮಾರು ಒಂದು ಚಿಕ್ಕ ತೆಂಗಿನಕಾಯಲ್ಲಿ ಒಂದು ಅರ್ಧ ಕಾಯಿ ತೊಗೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕೋ ನೋಡಿ ತಗೊಳ್ಳಿ. ಒಂದು 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಒಂದು ಅರ್ಧ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೇಹಣ್ಣು ತೊಗೊಂಡಿದ್ದೀನಿ. ಹುಣಸೇಹಣ್ಣು ನಿಮಗೆ ಎಷ್ಟು ಬೇಕೋ ನೋಡಿ ಹಾಕ್ಕೊಳ್ಳಿ. ಜೀರಿಗೆ 1 ಟೀಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿರೋದು. ಒಂದು ಗೆಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಉರ್ಗಡ್ಲೆ, ಹಾಗೆ ಇಲ್ಲಿ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಇನ್ನೊಂದು ಈರುಳ್ಳಿನೂ ಒಗ್ಗರಣೆ ಕಟ್ ಮಾಡಿಟ್ಕೊಂಡಿದ್ದೀನಿ. ಸ್ವಲ್ಪ ಒಣಗಿದ ಮೆಣಸಿನ್ಕಾಯಿನ ಕರಿಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ ಒಂದೆರಡು ತೊಗೊಂಡಿದ್ದೀನಿ. ಸಾಸಿವೆ ಒಂದು ಅರ್ಧ ಟೀಸ್ಪೂನ್, ಇಂಗು 1/4 ಟೀಸ್ಪೂನು, ಒಗ್ಗರಣೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಯಾವ ರೀತಿ ಮಾಡೋದಂತ ನೋಡೋಣ. ಈಗ ಒಂದು ಮಿಕ್ಸಿ ಜಾರ್ಗೆ ಅರ್ಧ ಹೋಳು ತೆಂಗಿನಕಾಯಿ ಹಾಕ್ಕೊತಿದ್ದೀನಿ. ನೀವು ತುರಿದ್ಬಿಟ್ಟಾದ್ರೂ ಹಾಕ್ಕೊಳ್ಳಿ, ನಾನು ಇಲ್ಲಿ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಒಂದು ಚಿಕ್ಕ ಈರುಳ್ಳಿನ ಕಟ್ ಮಾಡಿ ಹಾಕ್ಕೊತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಮತ್ತು ಬೆಳ್ಳುಳ್ಳಿ. ಇದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತು ಉರ್ಗಡಲೆ ಸಾಂಬಾರು ಥಿಕ್ನೆಸ್ಗೋಸ್ಕರ ಅದು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ. ಮತ್ತು ಜೀರಿಗೆ, ಹುಣಸೇಹಣ್ಣು. ಹುಣಸೇಹಣ್ಣು ಜಾಸ್ತಿ ತಿನ್ನಲ್ಲ ಅನ್ನೋರು ಸ್ವಲ್ಪ ಹಾಕ್ಕೊಳ್ಳಿ. ಇದಕ್ಕೆ ಸಾಂಬಾರು ಪುಡಿ. ಈ ಸಾಂಬಾರು ಪುಡಿನಲ್ಲೇ ಖಾರ ಇರೋದ್ರಿಂದ ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿಲ್ಲ. 2 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಇಲ್ಲ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಖಾರದ ಪುಡಿ ಕೂಡ ಹಾಕ್ಕೊಳ್ಳಿ. ಈಗ ಇದಕ್ಕೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನೋಡ್ತಾ ಇರ್ಬೋದು ಒಂದು ಅರ್ಧ ಜಾರ್ ಆಗುವಷ್ಟು ಮಸಾಲೆ ಆಗಿದೆ. ಈಗ ಇದಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಈಗ ಒಂದು ಬಾಣಲಿಗೆ ನಾನು ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, ಸಾಸಿವೆ, ಕರಿಬೇವಿನ ಸೊಪ್ಪು, ಈರುಳ್ಳಿ, ಒಣಗಿದ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇದು ಸ್ವಲ್ಪ ಈರುಳ್ಳಿ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು. ಈ ಸಾಂಬಾರನ್ನ ನೀವು ಮನೇಲಿ ಏನೂ ತರಕಾರಿ ಇರಲ್ವ, ಸಡನ್ನಾಗಿ ಯಾರಾದರೂ ಫ್ರೆಂಡ್ಸು ಗೆಸ್ಟ್ ಬಂದಾಗ ಈಸಿಯಾಗಿ ಒಂದು 10 ನಿಮಿಷದಲ್ಲೇ ಮಾಡ್ಕೊಬೋದು. ಈಗ ಈ ಒಗ್ಗರಣೆಗೆ ಒಂದು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಅರಶಿನ ಪುಡಿ ಹಾಕಲೇಬೇಕಂತೇನಲ್ಲ, ಆಪ್ಷನಲ್ಲು. ಈಗ ರುಬ್ಬಿರೋಂಥ ಮಸಾಲೆ ಹಾಕ್ಕೊಂಡಿದ್ದೀನಿ. ಮಸಾಲೆ ನಾವು ಹಸಿಯಾಗಿ ರುಬ್ಬಿರ್ತಿರಲ್ವ, ಅದೇನು ನಿಮ್ಗೆ ಹಸಿ ವಾಸನೆಯೂ ಅಷ್ಟಾಗಿರಲ್ಲ. ಇದೊಂದು ಸ್ವಲ್ಪ ಟೇಸ್ಟ್ ಬಸ್ಸಾರು ಥರ ಇರುತ್ತೆ, ಅದು ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ನೀವು ಯಾವತ್ತೂ ಟ್ರೈ ಮಾಡಿರಲ್ಲ, ಆದ್ರೂ ಒಂದ್ಸರಿ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಇದೊಂದು ಹೆಲ್ತಿ ರೆಸಿಪಿ ಅಂತಲೂ ಹೇಳ್ಬೋದು. ಅನ್ನದ ಜೊತೆಗೆ ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಿದ್ದೀನಿ. ಅದೇ ಮಿಕ್ಸಿ ಜಾರ್ಗೆ ಒಂದು 1/2 ಕಪ್ ಆಗೋಷ್ಟು ನೀರು ಹಾಕ್ಕೊಂಡು ಅದನ್ನು ಹಾಕ್ಕೊತಿದ್ದೀನಿ. ಇದು ನೀವು ಸಾಂಬಾರು ಯಾವ ಥರ ಬೇಕು ಅಂದರೆ ನೀವು ಆ ಥರ ಮಾಡ್ಕೊಬೋದು. ಅಂದರೆ ಗಟ್ಟಿಯಾಗಿ ಬೇಕಂದರೆ ಗಟ್ಟಿಯಾಗಿ, ಅಥವಾ ತೆಳ್ಳಿಗೆ ನೀವು ಸ್ವಲ್ಪ ನೀರು ಥರ ಬೇಕಂದರೆ ಆ ಥರನೂ ಮಾಡ್ಕೊಬೋದು. ನಾನಿಲ್ಲಿ ಮೀಡಿಯಮ್ ಆಗಿ ನಾರ್ಮಲ್ ಬಸ್ಸಾರು ಯಾವ ಥರ ಇರುತ್ತೋ ಆ ಥರ ಮಾಡ್ಕೊತೀನಿ. ಇದನ್ನು ಜಸ್ಟ್ 1 ನಿಮಿಷ ಹಾಗೆ ಲೋ ಫ್ಲೇಮಲ್ಲೇ ಬಿಟ್ಟಿದ್ದೆ. ಈಗ ಇದಕ್ಕೆ ನೀರು ಹಾಕ್ಕೊತಿದ್ದೀನಿ. ನೀರು ಮಿಕ್ಸ್ ಮಾಡಿ ನೋಡ್ಕೊಂಡು ಹಾಕ್ಕೊಳ್ಳಿ. ತೀರಾ ತೆಳ್ಳಗಾದರೆ ಅಷ್ಟು ಚೆನ್ನಾಗಿರೋದಿಲ್ಲ, ಅದಕ್ಕೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಒಂದು ಥಿಕ್ನೆಸ್ ಕರೆಕ್ಟಾಗಿ ಬಂತು ಅಂದರೆ ಸಾಕಾಗುತ್ತೆ. ಇದನ್ನು ತುಂಬ ಹೊತ್ತು ಕುದಿಸೋದು ಬೇಕಾಗಿಲ್ಲ. ಇದನ್ನು ಒಂದು 5 ನಿಮಿಷ ಮೀಡಿಯಮ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಂಡ್ರೆ ಸಾಕು. ಇವಾಗ ನಾರ್ಮಲ್ ರಸ ಮಾಡಿದಾಗ ಕುದಿಸ್ತಿರಲ್ಲ, ಅಷ್ಟೊತ್ತು ಕುದಿಸಿದ್ರೆ ಸಾಕು. ಟೈಮಿಂಗ್ ಪ್ರಕಾರ ಒಂದು 5 ನಿಮಿಷ ಕುದಿಸ್ಕೊಳ್ಳಿ. ಈ ಸಾಂಬಾರು ಮಾಡೋಕ್ಕೆ ಯಾವುದೇ ರೀತಿ ತರಕಾರಿನೂ ಬೇಕಾಗಿಲ್ಲ, ಈಸಿಯಾಗಿ ಬೇರೆ ಈರುಳ್ಳಿ ತೆಂಗಿನಕಾಯಿ ಇಟ್ಕೊಂಡು ಮಾಡ್ಕೊಬೋದು. ನೋಡಿ, ಸಾಂಬಾರು ರೆಡಿಯಾಗಿದೆ. ಇದ್ರ ಜೊತೆಗೆ ಬಿಸಿ ಬಿಸಿ ಮುದ್ದೆ ಅಥವಾ ರೈಸ್ ಜೊತೆಗೆ ಕೊಡಿ, ತುಂಬಾ ಇಷ್ಟಪಟ್ಟು ತಿಂತಾರೆ. ಸೊ ಖಂಡಿತ ಇವತ್ತು ಮಾಡಿರುವಂಥ ಈ ತೆಂಗಿನಕಾಯಿ ಸಾಂಬಾರು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ, ನೀವು ಟ್ರೈ ಮಾಡಿ ಯಾವ ರೀತಿ ಬಂತಂತ ಕಮೆಂಟ್ ಮಾಡಿ. ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ರೇಖಾ ಅಡುಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಟೇಕ್ ಕೇರ್, ಬಾಯ್.